कर्नाटक के कोप्पाल जिले में मुस्लिम कम्युनिटी के अरकान ने जुमा की दोपहर एक बड़ा और पुरअमन एहतजाजी मुजाहिरा किया, जिसका मकसद यति नरसिंहानंदा स्वामी के खिलाफ था, जिन्होंने नबी करीम सल्लल्लाहु अलैहि वसल्लम के बारे में तौहीन आमेज तबसरा किया था। एहतजाज करने वाले क्लॉक टावर से अशोक सर्कल तक मार्च करते हुए नरसिंहानंदा स्वामी के बयानात पर अपने एतराजात का इजहार कर रहे थे और इनके खिलाफ मुकदमा दर्ज करने का मुतालिबा कर रहे थे। इन्होंने शहर के पुलिस स्टेशन में फौरी कानूनी कार्रवाई और मुनासिब सजा का मुतालिबा किया है। बहुत से कम्युनिटी के अरकान इस रैली में शामिल हुए, जिनमें मुंतजमीन मुस्लिम मजहबी रहनुमा मुफ्ती मौलाना कम्युनिटी के नुमाइंदे और मुख्तलिफ तंजीमों के अहदेदार शामिल थे। इस एहतजाज की क़यादत मौलाना मुफ्ती मोहम्मद नज़ीर अहमद खादरी तस्कीनी ने की। जिला कमिश्नर के दफ्तर के अफसरान अशोक सर्कल के करीब एहतजाजी मुकाम पर पहुँचे ताकि शिरका से शिकायत जमा कर सकें। इन्होंने मजाहिरीन को यकीन दिलाया कि मजीद कार्रवाई के लिए एक दरख्वास्त सदर को जिला कमिश्नर के दफ्तर के जरिए भेजी जाएगी। कोप्पाल और करीबी देहातों से भी मुस्लिम कम्युनिटी के बहुत से अरकान इस एहतजाज में शिरकत हुए हैं और एक मुस्लिम मजहबी रहनुमा भी मौजूद थे। डॉक्टर अंबेडकर संसद के विरोध ಯತೇಂದ್ರ ನಾಗೇಂದ್ರ ನರಸಿಂಗ್ ಆನಂದ್ ಅವರು 29 ಸೆಪ್ಟೆಂಬರ್ನಲ್ಲಿ ಒಂದು ಈ ಹಿಂದಿ ಭವನದಲ್ಲಿ ಹೇಳಬೇಕಾದ್ರೆ ಒಂದು ಸಮಾಜವನ್ನು ಗುರುತರವಾಗಿ ಮಾಡಿಕೊಂಡು ಸಮಾಜದ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧವಾಗಿ ಏನಿದೆ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಈ ಹೇಳಿಕೆಯನ್ನು ನೀಡಿದ ನಂತರ ಅವರು ಅದೃಶ್ಯರಾಗಿದೆ, ಇಲ್ಲಿವರೆಗೂ ಪೊಲೀಸರ ಕೈಯಲ್ಲಿ ಸಿಕ್ಕಿಲ್ಲ. ಅಂದರೆ ನಮ್ಮ ದೇಶದ ಸುರಕ್ಷತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳಕಾಗುತ್ತೆ. ಒಬ್ಬ ವ್ಯಕ್ತಿ 29 ಸೆಪ್ಟೆಂಬರ್ನಂದು ಒಂದು ಹೇಳಿಕೆಯನ್ನು ಕೊಡ್ತಾನೆ, ಆ ಹೇಳಿಕೆಯಿಂದ ಸಮಾಜದಲ್ಲಿ ಶಾಂತತೆ ಕದೋಡೋ ರೀತಿಯಿಂದ ಆಗುತ್ತೆ. ಆದರೆ ಇಲ್ಲಿವರೆಗೂ ಸಹಿತ ಉತ್ತರ ಪ್ರದೇಶದ ಪೊಲೀಸರು ಅವರು ಹಿಡಿಯೋಕ್ಕಾಗಿಲ್ಲ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದಿದೆ ಅಂತ ಆಗುತ್ತೆ. ಇನ್ನೂ ಮಹತ್ವಪೂರ್ಣವಾದಂಥದ್ದಂದರೆ ಅವರು ಇದು ಒಂದೇ ಹೇಳಿಕೆ ಅಲ್ಲ, ಸುಮಾರು ಅವರ ವಿರುದ್ಧ 20 ಕೇಸ್ಗಳಿವೆ. ಅವರು ಮಹಿಳೆಯರ ಕುರಿತಾಗೂ ಸಹಿತ ಅವಹೇಳನಕಾರ ಆದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಹಳ ವಿಶೇಷತೆ ಅಂದರೆ ಯಾರೂ ತಮ್ಮ ಪ್ರತಿರೋಧನ ವ್ಯಕ್ತ ಮಾಡೋಕ್ಕೆ ಅಲ್ಲಿ ವಿಶ್ವ ಈ ದಾಸನಾಳ ಈ ಗುಡಿಯ ಹತ್ರ ಏನು ಜಮಾ ಆಗಿದ್ರು ಅವರ ವಿರುದ್ಧ ಕೇಸುಗಳನ್ನು ಹಾಕ್ತಾರೆ. ಆದರೆ ಯಾರು ಈ ಅಶಾಂತತೆಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧಗಳನ್ನು ಕೇಸುಗಳನ್ನು ಹಾಕ್ತಾ ಇಲ್ಲ. ನಾನು ಇವತ್ತಿನ ದಿವಸ ತಮ್ಮೆಲ್ಲರ ಮುಖಾಂತರ ಹಾಗೂ ಸಾವಿರಾರು ಜನ ಕತ್ತಂಥ ಮುಸ್ಲಿಂ ಬಾಂಧವರ ಪರವಾಗಿ ಈ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಹೇಳ್ತಾರೆ, ಯಾರು 29 ಸೆಪ್ಟೆಂಬರ್ವರೆಗೆ ಯಾರು ಯತಿ ನರಸಿಂಹಾನಂದ ಸಿಕ್ಕಿಲ್ವೋ ತಾವು ಕೊಪ್ಪಳದ ಪೊಲೀಸರು ಪ್ರಮುಖ ಪಾತ್ರ ವಹಿಸಿ ಅವರನ್ನ ಅರೆಸ್ಟ್ ಮಾಡಬೇಕು. ಈ ದೇಶಕ್ಕೆ ಒಂದು ಗುರುತರವಾದಂಥ ಸಂದೇಶವನ್ನು ಕೊಡಬೇಕು. ಸಮಾಜದ ಶಾಂತತೆಗಾಗಿ ಈ ಕೊಪ್ಪಳದ ಪೊಲೀಸರು ವಿಶೇಷವನ್ನು ಕಾಳಜಿ ವಹಿಸ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಹೆಕ್ಕಳಿಕೆ ನಮ್ಮ ಕೊಪ್ಪಳಕ್ಕೆ ಬರಲಿ. ಆ ಆಶಾಮನೋಭಾವನೆಯನ್ನ ಈ ಸುಮಾರು 53,000 ಮುಸ್ಲಿಂ ಸಮಾಜದ ಬಾಂಧವರು ಏನು ನಾವು ಈ ಕಾನ್ಸ್ಟಿಟ್ಯೂಷನ್ ನಾವೆಲ್ಲ ಹೇಳ್ತಾರೆ. ಆಮೇಲೆ ಹಿಂದೂ ಬಾಳೊಂದು ಪ್ರಮುಖವಾದಂಥ ವಿಷಯ ಅಂದರೆ ಯಾರು ಇದನ್ನು ಪ್ರತಿರೋಧ ಮಾಡ್ತಾರೆ ಅವರಿದ್ದ ಈಗಾಗಲೇ 30 ಕೇಸ್ಗಳನ್ನ ಹಾಕಲಾದರೆ 22 ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ನಾನು ಹೇಳ್ತೀನಿ, ಸಮಾಜದಲ್ಲಿ ನ್ಯಾಯ ಅನ್ಯಾಯನ ಯಾರೆಲ್ಲರೂ ಸಹಿತ ಗೌರವಿಸ್ತಾರೆ ಅವರೆಲ್ಲರೂ ಸಹಿತ ಹೊರಗಡೆ ಬಂದು ಯಾವುದೇ ಒಂದು ಧರ್ಮದ ವಿರುದ್ಧ ಧರ್ಮದ ಗುರುಗಳ ವಿರುದ್ಧ ಏನೇನು ಮಾತಾಡಿದ್ದಾರೆ ಅದನ್ನು ಖಂಡಿಸಬೇಕು. ಈ ಖಂಡನೆ ಬರೀ ಮುಸ್ಲಿಂ ಬಾಂಧವರಿಂದ ಅಲ್ಲ, ಆದರೆ ಈ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟಿದ್ದಾರೆ ಅವರೆಲ್ಲರೂ ಸಹಿತ ಮುಂದೆ ಬಂದು ಈ ರೀತಿ ಇದೆ ಅಂತ ಹೇಳಿಕೆ ಬರಬಾರ್ದು. ಅವರು ಆದಷ್ಟು ಬೇಗ ಅರೆಸ್ಟ್ ಆಗಲೇಬೇಕು.